ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಡಿಕೆ ಶಿವಕುಮಾರ್ ಮತ್ತು ದಳಪತಿಗಳ ದಂಗಲ್ ದಿನೇ ದಿನೇ ತಾರಕಕ್ಕೆ ಹೋಗ್ತಾ ಇದೆ. ಒಕ್ಕಲಿಗ ವಾರ್ನಿಂದ ಶುರುವಾದ ಟಾಕ್ ವಾರ್ ಇದೀಗ ಹುದುಗಿ ಹೋಗಿದ್ದಂತಹ ಭೂತಕಾಲದ ಹಳವಂಡಗಳ ಪ್ರಸ್ತಾಪವನ್ನು ಮಾಡೋದ ಮಟ್ಟಕ್ಕೆ ಹೋಗಿದ್ದಾರೆ. ಡಿಕೆ ಶಿವಕುಮಾರ್ 1996-97 ಒಂಬತ್ತು ವರ್ಷದ ಬಾಲಕಿಯನ್ನು ಅಪಹರಿಸಿ ಬಿಡದಿ ಬಳಿಯ ಜಮೀನನ್ನು ಕಬಳಿಸಿದ್ರು ಅನ್ನೋ ಆರೋಪವನ್ನು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮಾಡಿದ್ದಾರೆ. ಕುಮಾರಸ್ವಾಮಿ ಕೂಡ ನಿನ್ನೆ ಇದೇ ಆರೋಪವನ್ನು ಮಾಡಿದ್ರು. ಆದರೆ ಇದು ಚಿಲ್ಲರೆ ಆರೋಪ, ಅವರ ಬಳಿ ದಾಖಲೆ ಇದ್ರೆ ರಿಲೀಸ್ ಮಾಡಲಿ, ನಾನು ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ತೀನಿ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಅವರು ಚರ್ಚೆಗೆ ಬರಲಿ ಅಂತ ಕೂಡ ಸವಾಲ್ ಹಾಕಿದ್ದಾರೆ. ಈ ಕಿಡ್ನಾಪ್ ಕಹಾನಿ ಈಗ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅಮೆರಿಕದಿಂದ ಹಣ ಸಂಪಾದನೆ ಮಾಡಕ್ಕೆ ಬಂದ ಮನುಷ್ಯ ಆಸ್ತಿ ಭರಿಸಿದ್ರು, ಹೈಕೋರ್ಟ್ ಮುಖಭಂಗ ಆಯ್ತು, ಸುಪ್ರೀಂ ಕೋರ್ಟ್ ಹೋದ್ರು ಅಲ್ಲೂ ಮುಖಭಂಗ ಆಯ್ತು. 9 ವರ್ಷದ ಮಗು ತಗೊಂಡೋಗಿ ಪಕ್ಕದ ಮನೆಯಲ್ಲಿ ಆ ಮಗುವಿನ ಕಣ್ಣಿಗೆ ಕಟ್ಟಿ ಇಡ್ತಾರೆ. ನಿನ್ ಮಗಳು ಬೇಕು ಅಂದ್ರೆ ಬರ್ಕೊಡು, ಆ ತಾಯಿ ಇದೆಲ್ಲ ಬರ್ಕೊಡು, ನನ್ನ ಮಗಳು ಕರ್ಕೊಂಡ್ ಬರಪ್ಪ, ಗಂಡನ ಕಾಲು ಕಟ್ಕೋತಾಳೆ. ಪಾಪ ಹೋಗ್ತಾರೆ, ಆ ಮಗುನ ದೂರ ಕೂರಿಸ್ತಾರೆ, ಕಣ್ಣಿ ಕಟ್ಟರು ಇದನ್ನ ಬಿಚ್ಚಾರೆ, ಅದು ಅಪ್ಪ ಅಂತ ಕೂಡ್ಕೊಳುತ್ತೆ. ಮತ್ತೆ ಒಳಗೆ ತೊಂಡು ರೂಮಿಗೆ ನನ್ನ ಮುಂದೆ ದಾಖಲೆ ಬಿಡುಗಡೆ ಮಾಡ್ಲಿ, ತಪ್ಪಾಡಿದ್ರೆ ಯಾವ ಶಿಕ್ಷೆಗೂ ತರಿದ್ದೀರಿ, ನಾನೇನು ಮೂರ್ಖನಲ್ಲ. ಅವರೊಂದು ಚಿಲ್ಲರೆ ಸ್ಟೇಟ್ಮೆಂಟ್ಗೆ ನಾನು ರಿಯಾಕ್ಟ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಯಾವ್ದಾದ್ರು ಒಂದು ಒಳ್ಳೆ ವೇದಿಕೆಯನ್ನು ರೆಡಿ ಮಾಡಿ ಅಂತ ಅಸೆಂಬ್ಲಿ ಮಾಡೋಣ, ಆಮೇಲೆ ಮಾತಾಡೋಣ. ಸಿ ಆರೋಪ ಆರೋಪ ಅಷ್ಟೇ, ನಂಬರ್ ಒನ್. ನಂಬರ್ ಟು, ಈ ಪ್ರಕರಣದ ಸೋ ಕಾಲ್ಡ್ ಅಲೆಜ್ಡ್ ನಡೆದಿದೆ ಅಂತ ಇವ್ರು ಹೇಳ್ತಿರೋದು 1996-97 ಅಂತಾರೆ, ವಿಚ್ ಈಸ್ ಆಲ್ಮೋಸ್ಟ್ 30 ವರ್ಷ ಈಗ ಕಳೆದಿದೆ. ನಂಬರ್ ತ್ರೀ, ಇದಕ್ಕೊಂದು ದೂರು ಬೇಕು. ಅಫೆಕ್ಟೆಡ್ ಪಾರ್ಟಿ ಅಪ್ರೆಸ್ಡ್ ಅಥವಾ ಯಾರು ಇದಕ್ಕೆ ಸಿಗಾಕೊಂಡಿದ್ರು ಅಂತಾರೆ, ಯಾರೊಬ್ರು ದೂರು ಕೊಟ್ಟಿರಬೇಕು, ಅದಕ್ಕೆ ಕೊಟ್ಟಿರಬೇಕು ನಾನು ಹೇಳೋದು. ಅದಿಲ್ಲದೆ ಬರಬಹುದಾದ ಯಾವುದೇ ಮಾತುಗಳಿಗೆ ನೀವು ರಾಜಕಾರಣದಲ್ಲಿ ಒಬ್ಬರನ್ನೊಬ್ಬರು ಆ ತೀರ್ಮಾನಕ್ಕೆ ಬಂದಿರುವುದರಿಂದ, ನಾನು ಈ ಲೆವೆಲಿಂದ ಕೆಳಕ್ಕೆ ಮಾತಾಡ್ತೀನಿ, ನೀನು ಈ ಲೆವೆಲಿಂದ ಕೆಳಕ್ಕೆ ಮಾತಾಡೋ ತೀರ್ಮಾನಕ್ಕೆ ಬಂದಿರೋದ್ರಿಂದ ನಿಮ್ಮ ನಿಮ್ಮ ಹಣೆ ಬರಹ ಮಾತಾಡ್ಕೊಳ್ಳಿ, ಬಟ್ ಕಾನೂನಾತ್ಮಕವಾಗಿ ಅದಕ್ಕೆ ಮಾನ್ಯತೆ ಇರಲ್ಲ. ವಾಟ್ ಇಸ್ ಇದು, ಇದರಲ್ಲಿ ಲಿಗ್ಯಾಲಿಟಿನಲ್ಲಿ ಕಾನೂನಾಗಿ ಏನು ಬರಬೇಕಲ್ಲ, ನೀವು ಹೇಳಿಬಿಟ್ರೆ ಆಗಲ್ವಲ್ಲ. ಮಗು ಬಟ್ಟೆ ಕಟ್ಟಿದ್ರು, ಕರ್ಕೊಂಡೋದ್ರು, ಬಂದರು, ಎಸ್ ಆರ್ ನೋ, ವಿ ಹ್ಯಾವ್ ನೋ ಐಡಿಯಾ, ಸಂಬಂಧಿಸಿದಂತೆ ನಮಗೆ ಗೊತ್ತಿಲ್ಲ. ರಾಜಕೀಯವಾಗಿ ನಿಮ್ಮ ಹಣೆ ಬರಹ, ನೀವೇನಾದ್ರು ಬಾಯಿ ಬಂದಂಗೆ ಬೇಕೊಂಡು ಓಡಾಡ್ಕೊಳ್ಳಿ ಎಲ್ಲರೂ. ಬಟ್ ಕಾನೂನು ಪ್ರಕಾರ ಈ ಅಲೆಗೇಷನ್ ಏನಿದೆ ದೇವೇಗೌಡರದ್ದು, ಇಟ್ ಹ್ಯಾಸ್ ನೋ ಮೆರಿಟ್ ಆಸ್ ಆನ್ ಟುಡೇ. ನಾಳೆ ಏನಾದ್ರು ಸಂಬಂಧಿತವಾಗಿ ತಂದ್ರೆ ಗೊತ್ತಿಲ್ಲ. ಒಬ್ಬರ ಇಮೇಜ್ಗೆ ಡ್ಯಾಮೇಜ್ ಆಗುವಂತಹ ಸ್ಟೇಟ್ಮೆಂಟ್ ಆಗಿದೆ, ಆ ತೀರ್ಮಾನವನ್ನ ನನಗೆ ಡ್ಯಾಮೇಜ್ ಆಗಿದೆಯಾ ಆಗಿಲ್ವಾ, ಆದ್ರೆ ಏನ್ ಮಾಡಬೇಕು ಬಿಡಬೇಕು ಅನ್ನೋ ನಿರ್ಧಾರ ಆದವರು ಮಾಡಬೇಕು, ನಾನಲ್ಲ. ಇದನ್ನ ಮಾಡಿದ್ರೆ ಏನಾಗುತ್ತೆ ಕಾನೂನು ಪ್ರಕಾರ ಅನ್ನೋದನ್ನ ಆಡಿದವರು ಮಾಡಬೇಕು, ನಾನಲ್ಲ. ಇಬ್ಬರಿಗೂ ಇರಬೇಕು. ಎಸ್, ಗ್ರಾಮಾಂತರದಲ್ಲಿ ಅವು ಗುಂಡಾಗಿರಿ ಬೆದರಿಕೆ ರಾಜಕೀಯ ಮಾಡ್ತಿದ್ದಾರೆ ಅಂತ ಬಿಜೆಪಿದು ಪದೇ ಪದೇ ಆರೋಪ. ಅದಕ್ಕೆ ಪೂರಕವಾಗಿ ಒಂದು ವಿಡಿಯೋನ ಬಿಜೆಪಿಯವರು ಇವತ್ತು ಹಂಚಿಕೊಂಡಿದ್ದಾರೆ. ಅದರಲ್ಲಿ ಯಾವುದೋ ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆ ಆ ವಿಡಿಯೋ ಪ್ರಕಾರ, ಬಿಜೆಪಿ ಟ್ಯಾಗ್ ಮಾಡ್ತಿರೋ ವಿಡಿಯೋ ಪ್ರಕಾರ, ಡಿ ಕೆ ಸುರೇಶ್ಗೆ ಓಟ್ ಹಾಕಿಲ್ಲ ಅಂದರೆ ನಿಮ್ಗೆ ನೀರು ಕೊಡಲ್ಲ ಅಂತ ಬೆದರಿಕೆ, ಗೊಡ್ಡು ಬೆದರಿಕೆಗಳಿಗೆ ಜನ ಮೊಳೆ ಹೊಡೀರಿ ಅಂತೆಲ್ಲ ಇವ್ರದ್ದು ವಾದ. ಈ ಮಧ್ಯೆ ಕುಣಿಗಲ್ ರೈತ ಪ್ರೇಮ್ ಕುಮಾರ್ ಅವರ ತೋಟನ ಕಾಂಗ್ರೆಸ್ಗಳು ಸುಟ್ಟಾಕ್ಬಿಟ್ಟಿದ್ದಾರೆ, ಅಲ್ಲದೆ ಬೆದರಿಕೆ ಹಾಕಿ ತಮಗೆ ಬೇಕಾದಂತೆ ಹೇಳಿಕೆ ಕೊಡಿಸಿದ್ದಾರೆ ಸೋದರರು ಅಂತ ಬಿಜೆಪಿ. ಅದಕ್ಕೆ ಪೂರ್ವಕವಾಗಿ ಅದೊಂದು ವಿಡಿಯೋನೇನೋ ಹಂಚಿಕೊಂಡಿದೆ ಬಿಜೆಪಿ. ಫಸ್ಟು ಈ ಆರೋಪದ ಆಧಾರವಾಗಿರುವಂಥ, ಆರೋಪಕ್ಕೆ ಆಧಾರ ಆಗಿರುವಂಥ ಆ ವಿಡಿಯೋ ಏನು ನೋಡಿ. ವೆರಿ ಆನೆಸ್ಟ್ ಕ್ವಶನ್ ಟು ಯು, ಆನೆಸ್ಟ್ ಸ್ಟ್ರೈಟ್ ಕ್ವಶನ್ ಟು ಯು. ಐ ಹ್ಯಾವ್ ಕಮ್ ಫಾರ್ ಎ ಬಿಸ್ನೆಸ್ ಡೀಲ್. ಬಿಸ್ನೆಸ್ ಡೀಲ್. ಯುವರ್ ಮೇಜರ್ ಪ್ರಾಬ್ಲಮ್ ಇಸ್ ಯು ವಾಂಟ್ ಎ CSI ವಿಚ್ ಈಸ್ ಬೀನ್ ಎ ಪಾರ್ಟ್ ಆಫ್ ದಿಸ್ ಅಪಾರ್ಟ್ಮೆಂಟ್ ಟು ಬಿ ಹ್ಯಾಂಡ್ ಓವರ್ ಟು ಯು. ಆಮ್ ರೈಟ್? ದಿಸ್ ಇಸ್ ದಿ ಮೇನ್. Number 2 is Kaveri water. Fully Kaveri water to give more water. Then all others are put in really like issue is all small issue. I know that. These two issue. If I get this done, what you are going to do to me? You make use of me, you assure me, you vote me. Within 2-3 months I will see that this has been handed over to you. Otherwise you don't come and ask for me. I will not run out.
ದಿಸ್ ಇಸ್ ಮೈ ಕಾನ್ಸ್ಟಿಟ್ಯೂನ್ಸಿ, ಮೈ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ, ಮೈ ಬ್ರದರ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ. ಓಕೆ, ನೇರವಾಗಿ ಈ ವಿಡಿಯೋ ಅಥೆಂಟಿಕೇಟ್ ಮಾಡಕ್ಕೆ ನಮ್ಮ ಕೈಲಿ ಗೊತ್ತಿಲ್ಲ. ಇದು ವಿಡಿಯೋ ಸರಿ ಇದ್ದರೆ ಇಟ್ ಕ್ಯಾನ್ ಅಮೌಂಟ್ ಟು ಟೂ ಥಿಂಗ್ಸ್. ಒಂದು, ನಾನು ಡೆವಲಪ್ಮೆಂಟಲ್ಲಿ ವರ್ಕ್ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದವರು ಹೇಳ್ಕೋಬೋದು. ಆದರೆ ಅದನ್ನು ಬೇರೆ ರೀತಿಯಲ್ಲಿ ನೋಡೋದಾದರೆ ಅದು ಬೆದರಿಕೆ ಎಂದು ಅಥವಾ ಆಮಿಷವೆಂದು ನೋಡಬಹುದು. ಆದರೆ ಅದನ್ನು ಇತ್ಯರ್ಥ ಮಾಡಬೇಕಾಗಿದ್ದು ಎಲೆಕ್ಷನ್ ಕಮಿಷನ್. ಹೌದು, ಅವ್ರು ಇದನ್ನು ಗಮನಿಸ್ಬೇಕು, ಅವ್ರು ಗಮನಿಸ್ಬೇಕು. ಅದು ಬಿಟ್ಟು ನೀವು ಪಾರ್ಟಿ ಟು ಪಾರ್ಟಿ ಒಬ್ರಿಗೊಬ್ರು ಹೇಳ್ಕೊಂಡ್ರೆ ಪ್ರಯೋಜನ ಇಲ್ಲ ಅದರಲ್ಲಿ. ಓಕೆ, ಆಬ್ವಿಯಸ್ಲಿ ಇದನ್ನು ಡಿಸೈಡ್ ಮಾಡಬೇಕಾಗಿರೋದು ಡಸ್ ಇಟ್ ಅಮೌಂಟ್ ಟು ಥ್ರೆಟ್ ಆ ಏಯ್ ನೋಡ್ತಾ ಇರು ಅಂತಂದ್ರೆ ಕಾನೂನಿನ ಪ್ರಕಾರ ಅದು ಭಯ ಹುಟ್ಟಿಸುವ ಕ್ರಿಯೆ ಆಗಬೇಕು ಅಷ್ಟೇ, ಇಲ್ಲೂ ಅಷ್ಟೇ. ಅದು ಆಗಬೇಕಾ ಎಲೆಕ್ಷನ್ ಕಮಿಷನ್ ಹ್ಯಾಸ್ ಟು ಡಿಸೈಡ್ ನಂಬರ್ ಒನ್. ಅಥವಾ ಆಮಿಷವಾ, ಇದನ್ನು ನೀನು ಮಾಡಿಕೊಡು, ನಾನು ಇದನ್ನು ಮಾಡುತ್ತೇನೆ, ಕೊಟ್ಟು ತಗೊಳ್ಳೋದು. ಹಾಂ, ಅದನ್ನು ಅವ್ರು ಡಿಸೈಡ್ ಮಾಡಬೇಕು. ಅದು ಇಲ್ಲದಿದ್ದರೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗಿ ನಿಲ್ಲತ್ತಿಗಿದು. ಓಕೆ, ಇನ್ನು ಅಪಾರ್ಟ್ಮೆಂಟ್ಗಳ ನಿವಾಸಿಗಳು ಅವ್ರದನ್ನು ಹೇಗೆ ಸ್ವೀಕಾರ ಮಾಡಿ ಅವರ ಮನಸ್ಸಿಗೆ ಏನು ಅನಿಸುತ್ತೋ ಆ ಕೆಲಸ ಅವ್ರು ಮಾಡ್ಬೋದು. ಓಕೆ, ಕೇಳಿಸ್ಕೊಂಡದನ್ನ ಹೇಗೆ ಸ್ವೀಕಾರ, ಅದು ಅವರಿಷ್ಟ, ನಂಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ದಳಪತಿಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಹೋದಲ್ಲಿ ಬಂದಲ್ಲೆಲ್ಲ ಟೀಕಾ ಪ್ರಹಾರವನ್ನ ನಡೆಸ್ತಾ ಇದ್ದಾರೆ. ಪ್ರಧಾನಿ ಮೋದಿಯವರ ಬಗ್ಗೆ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಬಳಸ್ತಾ ಇರುವಂತಹ ಭಾಷೆ ಸರಿಯಾಗಿಲ್ಲ, ಹಗುರ ಮಾತುಗಳು ಸರಿಯಲ್ಲ ಅಂತ ದೇವೇಗೌಡರು ಗರಂ ಆಗಿದ್ದಾರೆ. ಅಲ್ಲದೆ ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಟೀಕೆ ಮಾಡ್ತಿರೋ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಶಿವಸೇನೆ ಮೈತ್ರಿ ನೆನಪಿಸಿ ಗೌಡರು ಟಕ್ಕರ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಕೂಡ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಯಾವತ್ತೂ ಕೂಡ ಬೇರೆ ಸಮಾಜದ ನಾಯಕರ ಏಳಿಗೆ ಸಹಿಸಲ್ಲ. ಮಲ್ಲಿಕಾರ್ಜುನ ಖರ್ಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗದಿದ್ರೆ ಬಿಜೆಪಿಗೆ ಹೋಗ್ತೀನಿ ಅಂತ ಬೆದರಿಸಿದ್ರು ಅಂತ ಹಳೆ ವಿಚಾರಗಳನ್ನ ಈಗ ಕೆತ್ತಿದ್ದಾರೆ. ಇವರ ಬಗ್ಗೆ ಎಷ್ಟು ಲಘುವಾಗಿ ಮಾತನಾಡ್ತಾರೆ. ಒಬ್ಬ ಮುಖ್ಯಮಂತ್ರಿ ಈ ರಾಷ್ಟ್ರದ ಪ್ರಧಾನಮಂತ್ರಿಯ ಮೇಲೆ ಬಳಸುವ ಭಾಷೆ, ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ಅದರ ಮಾತಿನ ಮೇಲೆ ಹಿಡಿತಾ ಇರಬೇಕು. ಸೋನಿಯಾ ಗಾಂಧಿಯವರು ಠಾಕ್ರೆ ಜೊತೆ ಹೋದ್ರಲ್ಲ, ಅದನ್ನು ಸಿದ್ದರಾಮಯ್ಯ ಸಮರ್ಥನೆ ಮಾಡ್ತಾರ. ಖರ್ಗೆ ಅವರನ್ನ ಕರ್ನಾಟಕ ಖಾಲಿ ಮಾಡದಿದ್ದರೆ ನಾನು ಬಿಜೆಪಿಗೆ ಹೋಗ್ತೀನಿ ಅಂತ ಕಾಂಗ್ರೆಸ್ ನಾಯಕರನ್ನ ಥ್ರೆಟ್ ಮಾಡಿದವರು ಯಾರು? ಮೈಸೂರು ಜಿಲ್ಲೆಯಲ್ಲೇ ನಗರದಲ್ಲೊಂದು ಸಭೆ ಮಾಡ್ತಾರೆ, ಆ ಸಭೆಯಲ್ಲಿ ಅವರೇ ಹೇಳಿದ್ದಾರೆ ಜಿಲ್ಲೆಯಲ್ಲಿ ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ, ಸಿದ್ದರಾಮಯ್ಯನವರಿಂದ ಒಕ್ಕಲಿಗರಿಗೆ ರಕ್ಷಣೆ ಸಿಕ್ಕಿಲ್ಲ, ಸಿದ್ದರಾಮಯ್ಯನವರಿಂದ ಒಕ್ಕಲಿಗರಿಗೆ ಅನ್ಯಾಯ. ಆಲ್ ರೈಟ್, ಎಕ್ಸೆಪ್ಟ್ ದೇವೇಗೌಡರದ್ದು ಒಂದು ಪ್ರಶ್ನೆ, ನಾವು ಇದನ್ನು ಪದೇ ಪದೇ ಕೇಳ್ತಾ ಇರ್ತೀವಿ. ದಿಸ್ ಇಸ್ ದಿ ಪ್ರಾಬ್ಲಮ್ ಆಫ್ ಪೊಲಿಟಿಕಲ್ ಪಾರ್ಟಿಗಳು. ನಾವು ಮಾಡಿದ್ದಾಗ ಅದು ಸರಿ, ಇನ್ನೊಬ್ಬರು ಮಾಡಿದಾಗ ತಪ್ಪು. ಅದನ್ನೇ ಅವತ್ತಿಂದ ನಾನು ಹೇಳ್ತಾ ಇದ್ದಿದ್ದು, ಸೆಕ್ಯುಲರ್ ಅನಿಸಿಕೊಳ್ಳುವ ಜನತಾ ದಳ ಕಮ್ಯುನಲ್ ಎನಿಸಿಕೊಳ್ಳುವಂತಹ ಬಿಜೆಪಿ ಜೊತೆ ಹೋಗಬಾರದು ಇತ್ತು ಅನ್ನೋದು ವಾದ ಆಗಿದ್ದಿದ್ರೆ ಕಾಂಗ್ರೆಸ್ನ ಸ್ಥಳೀಯ ನಾಯಕರದ್ದು, ದಿ ಸೇಮ್ ವಾದ ಶಿವಸೇನೆ ಮತ್ತು ಕಾಂಗ್ರೆಸ್ಗೆ ಬರಬೇಕು ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇರಬಾರ್ದು. ಅಲ್ಲೂ ಇನ್ಕ್ಲೂಡ್ ಆಗುತ್ತಿದೆ. ಎಕ್ಸಾಕ್ಟ್ಲಿ, ಈಗ IOML ಸೆಕ್ಯುಲರ್ ಅಂತ ಘೋಷಣೆ ಮಾಡಿದಾಗ ರಾಹುಲ್ ಗಾಂಧಿ ಇದೇ ಆರ್ಗ್ಯುಮೆಂಟ್ ಬಂದಿತ್ತು, ಹೆಂಗೆ ಅದು ಇದಾಗ ಮುಸ್ಲಿಂ ಲೀಗ್ ಇದಾಗತ್ತೆ, ಸೆಕ್ಯುಲರ್ ಮುಸ್ಲಿಂ ಲೀಗ್ ಅಂತ ಹೆಸರಲ್ಲೇ ಅದಿದ್ದಾಗ ಅದು ಹೆಂಗಾಗತ್ತೆ ಅಂತ. ಆದರೆ ಇಲ್ಲಿ JDS ಸೆಕ್ಯುಲರ್ ಅಂತಿರೋದು ಹೆಂಗೆ ಸೆಕ್ಯುಲರ್ ಆಗ್ತೀರಿ ಅಂತ ಕೇಳೋದಾದರೆ ಅಂತಲೇ ವಾದ. ಅದಕ್ಕೆ ಕಾಂಗ್ರೆಸ್ ಅಷ್ಟು ಆನ್ಸರ್ ಬರೀ ಯಾರು ಆನ್ಸರ್ ಕೊಡಲ್ಲ, ಯಾಕೆಂದರೆ ಅದು ಬೇರೆ ಅದು ಇದು ಬೇರೆ. ಅವರಿಗೆ ಅನುಕೂಲ, ಎವ್ರಿ ಮರ್ಡರ್ ಕಾಂಟ್ ಬಿ ಸೇಮ್, ಎಲ್ಲ ಮರ್ಡರ್ಗಳು ಬೇರೆ ಬೇರೆ ಟೈಪ್ ಇರುತ್ತವೆ. ಡೆಮೋಕ್ರಸಿನಲ್ಲಿ ತುಂಬ ಈ ರೀತಿ ಮರ್ಡರ್ಗಳು ನಡೀತಾ ಇರುತ್ತವೆ ಅಷ್ಟೇ. ಅಮೇಥಿಯಿಂದ ರಾಹುಲ್ ಗಾಂಧಿ ಕಣಕ್ಕಿಳಿಸೋದಕ್ಕೆ AICC ಮುಂದಾಗಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಯಾವುದೋ ಪ್ರೆಸ್ ಕಾನ್ಫರೆನ್ಸಲ್ಲಿ ಇವತ್ತು ಉತ್ತರ ಪ್ರದೇಶದಲ್ಲೆಲ್ಲೋ ಯಾರೋ ಪ್ರಶ್ನೆ ಕೇಳಿದ ಕೂಡಲೇ ಅವರು ರಾಹುಲ್ ಗಾಂಧಿ ತಿರುಗಿ ಬಿದ್ದರು. ಓ, ಮೊದಲನೇ ಪ್ರಶ್ನೆಯೇ BJP ಪ್ರಶ್ನೆನ, ನೀವು BJP ಪ್ರಶ್ನೆ ಕೇಳ್ತಾ ಇದ್ದೀರಿ ಅಂತಂದರು. ಆದರೆ ಆಮೇಲೆ ಅದಕ್ಕೆ ಉತ್ತರ ಕೊಟ್ಟು ಪಕ್ಷ ಹೇಳ್ದಂಗೆ ಮಾಡ್ತೀನಿ ಅಂತಂದರು. ಈ ಮಧ್ಯೆ ಚುನಾವಣಾ ಬಾಂಡನ್ನು ಮೋದಿ ಸಮರ್ಥಿಸಿಕೊಂಡಿದ್ದಕ್ಕೆ ಹರಿಹಾಯಿದ್ರು. ಇದು EVM ದಿನ 150 ಸೀಟ್ ಬರ್ಬೋದು ಅಷ್ಟೇ ಅವ್ರಿಗೆ, ಯಾರಿಗೆ? BJP ಅವ್ರಿಗೆ ಇರ್ಬೋದು, 15 ಇರ್ಬೋದು, 150 ಯಾಕೆ, ಅದು ಅವ್ರ ಲೆಕ್ಕಾಚಾರ. ಯಾರು ಒಬ್ಬರು ನಾವೆಲ್ಲ ಈ ರಾಜ್ಯಕ್ಕೆ ಇಷ್ಟು ಬರ್ಬೋದು, ನೀವು ಯಾವತ್ತು ಜ್ಯೋತಿಷಿಗಳಾದ್ರಿ ಅಂತಾರಲ್ಲ, ಹಾಗೆ ನೀವು ಜ್ಯೋತಿಷಿಗಳೇ. ನಮ್ಮನ್ನ ಅಂದ್ರೆ ಇವ್ರು 400 ಬರುತ್ತೆ ಅಂತಂದ್ರೆ ಅವರು ಜ್ಯೋತಿಷಿಗಳೇ.
ನಿಮ್ಗೆ ಯಾವನ್ನ ಹೇಳಿದ ಒಂದು 400 ಬರುತ್ತೆ ಅಂತ ನೀವು ಹೇಳ್ಕತ್ತಿರೋದು, ಹಂಗೆ ಇವರು ಹೇಳ್ಕೋಬಹುದು ಅಲ್ವಾ. ಓಕೆ, ಇನ್ನು ಗ್ಯಾರಂಟಿ ಜೊತೆ ಬಂದಿದ್ದೀವಿ ಡ್ಯಾಶ್ ಡ್ಯಾಶ್ ಅಂತೆಲ್ಲ ಹೇಳಿದ್ರು, ಸಂತೋಷ. ಒಂದೊಂದು ಸರ್ತಿ ಫಸ್ಟ್ ಬಾಲ್ ಭಾಳ ಇಂಪಾರ್ಟೆಂಟು, ಅದ್ರಲ್ಲಿ ಸಿಕ್ಸರ್ ಹೊಡಿತಾರೆ ಔಟು ಆಗ್ಬಿಡ್ತಾರೆ. ಏನು ಬೇಕಾದರೂ ಆಲ್ ರೈಟ್, ಏನು ಹೇಳೋದು ನಾನು ಮತ್ತೆ ಅದಕ್ಕೆ ಅಲ್ವಾ. ಅಲ್ರೈಟ್, ಈಗಲೂ ಚುನಾವಣಾ ಬಾಂಡ್ ಇವರೆಲ್ಲ ಕ್ರಿಟಿಸೈಸ್ ಮಾಡ್ತಿದ್ದಾರೆ, ಅದು ಭ್ರಷ್ಟತೆ, ಚಾಂಪಿಯನ್ನು ಮೋದಿ ಡ್ಯಾಶ್. ಸುಪ್ರೀಂ ಕೋರ್ಟ್ ಯಾಕೆ ರದ್ದು ಮಾಡಬೇಕಾಗಿತ್ತು? ಸುಪ್ರೀಂ ಕೋರ್ಟು ಬಾಂಡ್ ಸರಿ ಇಲ್ಲ ಅಂತ ರದ್ದು ಮಾಡಿದೆ ಅಂತಿಲ್ಲ, ಬಾಂಡನ್ನು ಕೊಟ್ಟಿರೋ ರೀತಿ, ಪಡೆದಿರುವ ರೀತಿ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಇಲ್ಲ ಅಲ್ಲಿ. ಈಗಲೂ ನನ್ನ ಲೆಕ್ಕಾಚಾರದಲ್ಲಿ ನೀವು ಆ ಬಾಂಡ್ ವ್ಯವಸ್ಥೆ ಇಟ್ಕೊಳ್ಳಿ, ಆದರೆ ಯಾರು ಖರೀದಿ ಮಾಡಿದ್ರು, ಯಾರಿಗೆ ಕೊಟ್ಟರು ಅನ್ನೋದು ಗೊತ್ತಾಗಬೇಕು. ಆ ಗೌಪ್ಯತೆ ಬೇಡ, ಆ ಗೌಪ್ಯತೆ ಬೇಕಾಗಿಲ್ಲ ಅಲ್ಲಿ. ಯಾಕೆ ಅಂದರೆ ಭಾಳ ನಿವೃತ್ತ ಎಲೆಕ್ಷನ್ ಕಮಿಷನರ್ಗಳು ಹೇಳ್ತಾ ಇರೋದು, ಈ ಬಾಂಡ್ ಬರೋಕ್ಕೆ ಮೊದಲು 70% ದುಡ್ಡು ಕಪ್ಪು ಹಣದಲ್ಲಿ ಬರ್ತಿತ್ತು ಪಕ್ಷಗಳಿಗೆ. ಈಗ ನೀವು ವಾಪಸ್ ಕಪ್ಪು ಹಣದ ರೆಜೀಮ್ಗೆ, ಯುಗಕ್ಕೆ ಹೋಗ್ತೀರಿ ಅಷ್ಟೇ. ಹಂಗನ್ಬಿಟ್ಟು ಈಗ ದುಡ್ಡು ಕೊಡೋರು ಮತ್ತು ದುಡ್ಡು ಇಸ್ಕೊಳ್ಳೋ ರಾಜಕೀಯ ಪಕ್ಷಗಳು ಇಬ್ಬರು ಏನು ಸನ್ಯಾಸಿಗಳಾಗ್ಬಿಡ್ತಾ ಇದ್ದೀರಾ ನಾಳೆ ಬೆಳಗ್ಗೆಯಿಂದ? ಹಾಗೇನಿಲ್ಲ, ಹಾಗೇನಿಲ್ಲ. ಕಪ್ಪು ಹಣದ ಅಪಾಯ ಯಾವುದಪ್ಪ ಅಂತಂದರೆ, ಬಾಂಡಲ್ಲೂ ಕೆಲವು ಪ್ರಾಬ್ಲಮ್ ಇದೆ, ಅದನ್ನು ರಿಪೇರಿ ಮಾಡಬೇಕು ನೀವು. ಕಪ್ಪು ಹಣದ ಅಪಾಯ ಯಾವುದಪ್ಪ ಅಂತಂದರೆ, ನನಗನ್ಸೋದು ಯಾವಾಗಲೂ ಕಪ್ಪು ಹಣ ತೊಗೊಳ್ಳೋದು ಪ್ರಶ್ನೆ ಬೇರೆ, ಆ ಕಪ್ಪು ಹಣ ಎಲ್ಲಿಂದ ಬಂತು ಅನ್ನೋದನ್ನು ನೀವು ಹೇಳಲಿಕ್ಕಾಗಲ್ಲ ಯಾರೂ. ಅದು ಗಾಂಜಾ ಮಾರ್ಬಿಟ್ಟು ಬಂತೋ, ಅಥವಾ ದೇಶ ವಿರೋಧಿ ಚಟುವಟಿಕೆಗಳಿಗೆ ಬಂತೋ, ಲಿಕ್ ಇದು ಸರಾಯಿ ಮಾರ್ಬಿಟ್ಟು, ಸರಾಯಿ ಅಂದರೆ ಕಳಬಟ್ಟಿ ಮಾರ್ಬಿಟ್ಟು ಬಂತ, ಗೊತ್ತಾಗಲ್ಲ. ಹುಲ ಹುಡ್ಕೋದು ಕಷ್ಟ. ಹಾಗಾಗಿ ಬಾಂಡ್ಗಳನ್ನು ಪ್ರಾಪರ್ ಫ್ರೇಮಿಂಗ್ ಮಾಡಿ ಸರಿ ಮಾಡ್ಬಿಟ್ಟು ಮಾಡಿದ್ರೆ ಪಾರದರ್ಶಕತೆಯ ಒಂದು ಭಾಗ ಅಟ್ಲೀಸ್ಟ್ ಜಾರಿಗೆ ಬರುತ್ತೆ, ಮಾಡ್ಬೋದು. ಪಾರದರ್ಶಕತೆನೇ ಬೇಡ, ಯಾವನ್ ಕೊಟ್ಟಿದ್ದಾನೆ ಅಂತಲೇ ಗೊತ್ತಾಗಬಾರ್ದು ಅಂತಂದರೆ ಆಗಲ್ಲ ಅನ್ಬೇಕು. ಅದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ.